ಅವರಿಗೆ ಹೇಗೆ ಮನೆಯಲ್ಲಿ ನಾವು ದೇವರ ಭಕ್ತಿ ಗೌರವ ಕೊಡುವಂತಹದ್ದು, ಆಮೇಲೆ ನಮ್ಮನ್ನ ಪರಂಪರೆ ನಂಬಿಕೆ ನಡವಳಿಕೆಗಳನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ತಿಳಿಸಿ ಅವರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹದ್ದು ನಮ್ಮ ಕರ್ತವ್ಯ. ಹಾಗಾಗಿ ಮೂರು ಇರಬೇಕು, ಜ್ಞಾನವೇ ಇರಬೇಕು, ವಿದ್ಯೆ ಇರಬೇಕು, ಸಂಸ್ಕಾರ. ಮೂರು ಇಲ್ಲದ್ರೆ ಆಗೋದಿಲ್ಲ. ಒಂದಕ್ಕೊಂದು ನಾವು ಚಿನ್ನದಲ್ಲಿ ಮುದ ವಜ್ರವನ್ನ ಪೂರಿಸ್ತೇವೆ, ನವರತ್ನವನ್ನು ಪೂರಿಸ್ತೇವೆ. ಯಾಕಂದ್ರೆ ಯಾವುದು ಶ್ರೇಷ್ಠ ಅನ್ನೋದಾರೆ, ನವರತ್ನ ಶ್ರೇಷ್ಠವೋ ಚಿನ್ನ ಶ್ರೇಷ್ಠವೋ ನಮಗೆ ಗೊತ್ತಿಲ್ಲ. ಆದ್ರೆ ಚಿನ್ನ ನವರತ್ನವನ್ನು ಚಿನ್ನದಲ್ಲಿ ಕೂರಿಸಿದ್ರೆ ಹೇಗೆ ಅದರ ಬೆಲೆ ಜಾಸ್ತಿ ಆಗುತ್ತೆ, ಹಾಗೆ ಈ ಜ್ಞಾನದ ಜೊತೆಗೆ ಶಾಲೆಯ ವಿದ್ಯೆಯ ಜೊತೆಗೆ ಸಂಸ್ಕಾರ ದೊರಕಿ ಹೆಚ್ಚಿನ ಮೌಲ್ಯ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಸಭೆ ನಡೆಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಕ್ಷೇತ್ರ ದರ್ಶನ ಮಾಡಿ ಹೋಗೋದ್ರಲ್ಲಿ ಬಂದಿದ್ದೇನೆ. ನಮ್ಮ ಊರವರು ಬಹಳ ಮಂದಿ ಇಲ್ಲಿ ನಮ್ಮ ಮುನ್ಸಿಪಾಲಿಟಿಯವರು ಮತ್ತೆ ಇಲ್ಲಿ ಅವರ ಬಂದು ಸ್ವಾಗತ ಮಾಡಿ ಶಾರದೇವಿ ದೇವಸ್ಥಾನದ ನಮ್ಮ ಕಾರ್ಯಕ್ರಮದಲ್ಲಿ ಹೋಗೋಣ ಅಂತ ಒಡಂಬೆಯನ್ನ ಹಿರಿಯರಿದ್ದಾರೆ. ಇಲ್ಲಿ ನನ್ನ ತಮ್ಮ ಹರ್ಷೇಂದ್ರ ಇತ್ತೀಚೆಗೆ